ಇವತ್ತು ಮಾರ್ಚ್ 3 ಕನ್ನಡದ ಚಲನಚಿತ್ರದ ಇತಿಹಾಸದಲ್ಲಿ ಬಹಳ ಪ್ರಮುಖವಾಗಿರುವಂತಹ ದಿನ, ಐತಿಹಾಸಿಕ ದಿನ. ಇವತ್ತೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಡೀತಿರುವಂತಹದ್ದು, ಬೆಂಗಳೂರು ಫಿಲ್ಮ್ ಇಂಟರ್ನ್ಯಾಷನಲ್ ನಡೀತಿರುವಂತಹದ್ದು ಅತ್ಯಂತ ಸಂತೋಷದ ಒಂದು ಕಾಕತಾಳೀಯ ದಿನ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದ್ರೆ 1934 ಮಾರ್ಚ್ 3 ಇದೇ ತಾರೀಕಿಗೆ ಪ್ರಥಮ ಕನ್ನಡದ ವಾಕಚಿತ್ರ ಸತಿ ಸಲೋಚನ ಬಿಡುಗಡೆ ಆಗಿದೆ. ಫಸ್ಟ್ ವಾಕಿ ಮೂವಿ. ಆದ್ರಿಂದ ಅಂತಾರಾಷ್ಟ್ರೀಯ ಚಲನಚಿತ್ರ ಉದ್ಘಾಟನೆ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಮಾರ್ಚ್ 3 ಕರ್ನಾಟಕ ಸರ್ಕಾರವು ವಿಶ್ವ ಕನ್ನಡ ಸಿನಿಮಾ ದಿನ ಎಂದು ಘೋಷಣೆಯನ್ನು ಮಾಡ್ತಾ ಇದ್ದಾರೆ.